ಸೌಂದರ್ಯ ಲಹರಿ ಮುಂದುವರೆದ ಭಾಗ 66ನೇ ಶ್ಲೋಕದಿಂದ 70ರವರೆಗೆ. ಈಗ 66ನೇ ಶ್ಲೋಕ. ಈ ಶ್ಲೋಕದಲ್ಲಿ ದೇವಿಯ ಮಧುರ ವಚನಗಳನ್ನು ಸುಂದರವಾಗಿ ವರ್ಣಿಸಿದ್ದಾರೆ ಗುರುಗಳು. ವಿಪಂಚ ಗಾಯಂತಿ ವಿವಿಧಮ ಪದಾನಂ ಪಶುಪತೇ ಸ್ವಯಾರಬ್ಧೇ ಭಕ್ತುಂ ಚಲಿತ ಶಿರಸಾ ಸಾಧು ವಚನೆ. ವಿಪಂಚ ಗಾಯಂತಿ ವಿವಿಧಮ ಪದಾನಂ ಪಶುಪತೇ ಸ್ವಯಾರಬ್ಧೇ ಭಕ್ತುಂ ಚಲಿತ ಶಿರಸಾ ಸಾಧು ವಚನೆ. ತ್ವದೀಯೈ ಮಾಧುರ್ಯೈಃ ಅಪಲಪಿತ ತಂತ್ರೀ ಕಲರವಾಂ ನಿಜಾಂ ವೀಣಾಂ ವಾಣೀ ನಿಚುಲಯತಿ ಚೋಲೇನ ನಿವೃತಂ. ತ್ವದೀಯೈ ಮಾಧುರ್ಯೈಃ ಅಪಲಪಿತ ತಂತ್ರೀ ಕಲರವಾಂ ನಿಜಾಂ ವೀಣಾಂ ವಾಣೀ ನಿಚುಲಯತಿ ಚೋಲೇನ ನಿವೃತಂ. ಹೇ ದೇವಿ, ಸರಸ್ವತಿಯು ತ್ರಿಪುರಾಂತಕ ಹರಣ ವಿಜಯ ಗಾಥೆಗಳನ್ನು ವೀಣೆಯಲ್ಲಿ ಮಧುರವಾಗಿ ಹಾಡುತ್ತಿರುವಾಗ ನೀನು ಮೆಚ್ಚಿ ತಲೆದೂಗಿ ಪ್ರಶಂಸೆಯ ಮಾತುಗಳನ್ನಾಡಿದರೆ ಆಕೆ ತನ್ನ ವೀಣೆಯನ್ನು ಹೊದಿಕೆಯಿಂದ ಮುಚ್ಚಿಬಿಡುತ್ತಾಳೆ. ಏಕೆಂದರೆ ಸವಿನುಡಿ ಆಕೆಯ ವೀಣಾಗಾನವನ್ನೂ ಸಹ ಪರಿಹಾಸ ಮಾಡುತ್ತದೆ. ಈ ಶ್ಲೋಕದಿಂದ ನಾವು ಸಕಲ ವಿದ್ಯೆಗಳು, ಸಕಲ ಸಂಗೀತ ವಿದ್ಯೆ ನೈಪುಣ್ಯತೆ ಸ್ತ್ರೀಯರಿಗೆ ದೊರೆಯುತ್ತದೆ ಎಂಬ ಫಲಶ್ರುತಿ ಇದೆ. 67ನೇ ಶ್ಲೋಕ. ಈ ಶ್ಲೋಕದಲ್ಲಿ ದೇವಿಯ ಕೆಳತುಟಿಯ ವರ್ಣನೆ. ಇದಕ್ಕೆ ಸರಿಯಾದ ಉಪಮಾನವೇ ಜಗತ್ತಿನಲ್ಲಿ ಇಲ್ಲ ಎಂಬ ಆಚಾರ್ಯರು ಶುದ್ಧ ಭಕ್ತಿಯನ್ನು ಈ ಶ್ಲೋಕದಲ್ಲಿ ವ್ಯಕ್ತಪಡಿಸಿದ್ದಾರೆ. ಕರಾಗ್ರೇಣ ಸ್ಪೃಷ್ಟಂ ತುಹಿನ ಗಿರಿಣಾವತ್ಸಲತೆಯ ಗಿರೀಶೇನೋದಸ್ತಂ ಮುಹುರಧರ ಪಾನ ಕುಲತಯ. ಕರಾಗ್ರೇಣ ಸ್ಪೃಷ್ಟಂ ತುಹಿನ ಗಿರಿಣಾವತ್ಸಲತೆಯ ಗಿರೀಶೇನೋದಸ್ತಂ ಮುಹುರಧರ ಪಾನ ಕುಲತಯ. ಕರಗ್ರಾಹ್ಯಂ ಶಂಭೋ ಮುಖ ಮುಕುರವೃಂತಂ ಗಿರಿಸುತೆ ಕಥಂ ಕಾರಂ ಭ್ರೂಮಃ ಸ್ತವ ಚುಬುಕಮೌಪಮ್ಯರಹಿತಂ. ಕರಗ್ರಾಹ್ಯಂ ಶಂಭೋ ಮುಖ ಮುಕುರವೃಂತಂ ಗಿರಿಸುತೆ ಕಥಂ ಕಾರಂ ಭ್ರೂಮಃ ಸ್ತವ ಚುಬುಕಮೌಪಮ್ಯರಹಿತಂ. ಹೇ ಪಾರ್ವತಿ, ನಿನ್ನ ತಂದೆ ಗಿರಿರಾಜನು ವಾತ್ಸಲ್ಯದಿಂದ ಹಿಡಿದೆತ್ತಿದ ಪರಶಿವನು ಮತ್ತೆ ಮತ್ತೆ ನಿನ್ನ ಅದರಪಾನ ಮಾಡುವ ಬಯಕೆಯಿಂದ ಹಿಡಿದೆತ್ತಿದ. ಶಿವನು ಕೈ ಹಿಡಿಯಲು ಯೋಗ್ಯವಾದ ಮುಖವೆಂಬ ಕನ್ನಡಿಗೆ ಹಿಡಿಕೆಯಂತಿರುವ ಅಸದೃಶ್ಯವಾದ ನಿನ್ನ ಗಲ್ಲವನ್ನು ನಾನು ಹೇಗೆ ಬಣ್ಣಿಸಲಿ? ಈ ಶ್ಲೋಕವು ನಮಗೆ ಸಕಲ ರಾಜ್ಯವಶ್ಯತೆಯನ್ನು, ಜನಾಧರಣೆಯನ್ನು ಪಡೆಯುತ್ತದೆ. 68ನೆಯ ಶ್ಲೋಕ. ಈ ಶ್ಲೋಕದಲ್ಲಿ ಭಗವತಿಯ ಕಂಠದ ಸೊಬಗನ್ನು ತಾವರೆಯ ದಂಟಿಗೆ ಹೋಲಿಸಿ ಕೊಂಡಾಡಿದ್ದಾರೆ. ಭುಜಾಶ್ಲೇಷಾನಿತ್ಯಂ ಪುರದಮಯಿತು ಕಂಠಕವತಿ ತವ ಗ್ರೀವಾದತ್ತೆ ಮುಖಕಮಲ ನಾಲ ಶ್ರಿಯಮಿಯಂ. ಭುಜಾಶ್ಲೇಷಾನಿತ್ಯಂ ಪುರದಮಯಿತು ಕಂಠಕವತಿ ತವ ಗ್ರೀವಾದತ್ತೆ ಮುಖಕಮಲ ನಾಲ ಶ್ರಿಯಮಿಯಂ. ಸ್ವತಶ್ವೇತಾ ಕಾಲ ಗರುಬಹುಲ ಜಂಬಾಲ ಮಲಿನ ಮೃಣಾಲೀಲಾಲಿತ್ಯಂ ವಹತಿ ಯದಧೋ ಹಾರಲತಿಕಾ. ಸ್ವತಶ್ವೇತಾ ಕಾಲ ಗರುಬಹುಲ ಜಂಬಾಲ ಮಲಿನ
मृणालीलालित्यं वहति यदो हारलतिका। हे देवी, ನಿನ್ನ ಕೊರಳು ಶಿವನ ಆಲಿಂಗನದಿಂದ ಸದಾ ರೋಮಾಂಚಿತಗೊಂಡು ನಿನ್ನ ಮುಖ ಕಮಲಕ್ಕೆ ದಂಡಿನಂತಿದೆ. ಏಕೆಂದರೆ ಸಹಜವಾಗಿ ಬೆಳ್ಳಗಿರುವ ಮುತ್ತಿನ ಹಾರವು ಕೃಷ್ಣಗುರುವಿನಿಂದ ತುಸು ಮಲಿನವಾಗಿ ತಾವರೆಯ ಬಳ್ಳಿಯ ಸೊಬಗನ್ನು ಪಡೆದಿದೆ. ಈ ಶ್ಲೋಕವೂ ಸಹ ನಮಗೆ ಸಕಲ ಸಿದ್ಧಿಯನ್ನು ದೊರಕಿಸಿಕೊಟ್ಟಿದೆ. 69ನೇ ಶ್ಲೋಕ. ಈ ಶ್ಲೋಕದಲ್ಲಿ ಭಗವತಿಯ ಕೊರಳಿನ ಸುಂದರವಾದ ಮಡಿಕೆಗಳನ್ನು ಇಲ್ಲಿ ವರ್ಣಿಸಲಾಗಿದೆ. ಗಿರಿಜಾ ಕಲ್ಯಾಣದ ಸಂದರ್ಭದಲ್ಲಿ ಪರಶಿವನು ಮಾಂಗಲ್ಯ ಧಾರಣೆ ಮಾಡಿದ ನೆನಪಿಗಾಗಿ ಮೂರು ಹಾರಗಳು ಶ್ರೀದೇವಿಯ ಕೊರಳನ್ನು ಆಶ್ರಯಿಸುವಂತೆ ಮೂರು ರೇಖೆಗಳು ಶೋಭಿಸುತ್ತಿದೆ. ಗಲೇರೇಖಾಸ್ತಿಸ್ರೋ ಗತಿಗಮಕ ಗೀತೈಕ ನಿಪುಣೇ ವಿವಾಹವ್ಯಾನದ್ದ ಪ್ರಗುಣ ಗುಣ ಸಂಖ್ಯಾ ಪ್ರತಿಭುವ ಗಲೇರೇಖಾಸ್ತಿಸ್ರೋ ಗತಿಗಮಕ ಗೀತೈಕ ನಿಪುಣೇ ವಿವಾಹವ್ಯಾನದ್ದ ಪ್ರಗುಣ ಗುಣ ಸಂಖ್ಯಾ ಪ್ರತಿಭುವ ವಿರಾಜಂತೆ ನಾನಾ ವಿಧ ಮಧುರ ರಾಗ ಕರಭುವ ತ್ರಯಾಣಾಂ ಗ್ರಾಮಾಣಾಂ ಸ್ಥಿತಿ ನಿಯಮ ಸೀಮಾನ ಇವತೇ ವಿರಾಜಂತೆ ನಾನಾ ವಿಧ ಮಧುರ ರಾಗ ಕರಭುವ ತ್ರಯಾಣಾಂ ಗ್ರಾಮಾಣಾಂ ಸ್ಥಿತಿ ನಿಯಮ ಸೀಮಾನ ಇವತೇ. ಗಾನಕಲಾ ವಿಶಾರದೆಯೇ, ನಿನ್ನ ಕೊರಳಿನ ಮೂರು ಮೃದು ಗೆರೆಗಳು ಶಿವನು ನಿನಗೆ ಕಟ್ಟಿದ ಮಂಗಳಸೂತ್ರದಂತೆ ಸಹಜವಾಗಿ ತೋರುತ್ತಿದೆ. ಇದು ಸಂಗೀತದ ಷಡ್ಜ, ಮಧ್ಯಮ, ಗಾಂಧಾರ ಎಂಬ ಮೂರು ಸಮಾನಾಂತರವಾದ ಗಡಿ ಪ್ರದೇಶದಂತೆ ಶೋಭಿಸುತ್ತಿದೆ. ತ್ರಿವಳಿ ಭಾಗ್ಯರೇಖೆಯು ಇದರಲ್ಲಿ ಇದೆ. ಈ ಶ್ಲೋಕವೂ ಸಹ ನಮಗೆ ಸಕಲ ಎಲ್ಲ ಕಾರ್ಯಗಳು ಜಯವನ್ನು ತೋರಿಸ್ತದೆ. 70ನೇ ಶ್ಲೋಕ. ಈ ಶ್ಲೋಕದಲ್ಲಿ ಭಗವತಿಯ ಲತೆಯಂತೆ ಬಳುಕುವ ತೋಳಿನ ವರ್ಣನೆಯನ್ನು ಅತ್ಯಂತ ಮನೋಹರವಾಗಿ ವರ್ಣಿಸಿದ್ದಾರೆ. ಮೃಣಾಲಿ ಮೃತ್ವೀನಾಂ ತವ ಭುಜಲತಾನಾಂ ಚತಸೃಣಾಂ ಚತುರ್ಭಿ ಸೌಂದರ್ಯಂ ಸರಸಿ ಜಭವಸ್ತೌತಿ ವದನೈಃ ಮೃಣಾಲಿ ಮೃದ್ವೀನಾಂ ತವ ಭುಜಲತಾನಾಂ ಚತಸೃಣಾಂ ಚತುರ್ಭಿ ಸೌಂದರ್ಯಂ ಸರಸಿ ಜಭವಸ್ತೌತಿ ವದನೈಃ ನಕೇಭ್ಯಃ ಸಂತ್ರಸ್ಯನ್ ಪ್ರಥಮ ಮಥನಾಧಂಧಕರಿಪೋ ಚತುರ್ಣಾಂ ಶೀರ್ಷಾಣಾಂ ಸಮಮಭಯಹಸ್ತಾರ್ಪಣದಿಯ ನಕೇಭ್ಯಃ ಸಂತ್ರಸ್ಯನ್ ಪ್ರಥಮ ಮಥನಾಧಂಧಕರಿಪೋ ಚತುರ್ಣಾಂ ಶೀರ್ಷಾಣಾಂ ಸಮಮಭಯಹಸ್ತಾರ್ಪಣದಿಯ. ಹೇ ದೇವಿ, ಹಿಂದೆ ನಾಲ್ಮಗನು ತನ್ನ ಮೊದಲ ತಲೆಯನ್ನು ಚಿವುಟಿದ ಶಿವನ ಉಗುರುಗಳಿಗೆ ಹೆದರಿ ತನ್ನ ನಾಲ್ಕು ವದನಗಳಿಂದಲೂ ನಿನ್ನ ನಾಲ್ಕು ಭುಜಗಳ ಸೌಂದರ್ಯವನ್ನು ಹೊಗಳುತ್ತಾನೆ. ಈ ಶ್ಲೋಕವೂ ಸಹ ಸಕಲ ಕಾರ್ಯಸಿದ್ಧಿ, ಸಕಲ ಜಯವು ನಮಗೆ ಲಭಿಸುತ್ತದೆ ಎಂಬ ಫಲಶ್ರುತಿಯಾಗಿದೆ. ಜೈ ದುರ್ಗಾ ಪರಮೇಶ್ವರಿಯೇ ನಮಃ.